ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಲ್ಲಿನ ಮಲ್ಲಿಗೆ ಹೂವಿನ ಗಿಡದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ ಇಲ್ಲಿ ನೋಡ್ಬೋದು ನಮ್ಮ ಮನೆಯಲ್ಲಿ ಒಂದು ಮಲ್ಲಿಗೆ ಹೂವಿನ ಗಿಡ ಇದೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚಿಕ್ಕ ಗಿಡ ಇದೆ ಆದ್ರೂ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ದಿನವೂ ಕೂಡ ಈ ಮಲ್ಲಿಗೆ ಹೂವಿನ ಗಿಡ ಹೂ ಬಿಡುತ್ತೆ ಫ್ರೆಂಡ್ಸ್ ಮತ್ತು ಈ ಗಿಡಕ್ಕೆ ಸೀಸನ್ ಅನ್ನೋದಿಲ್ಲ ಆ್ಯಕ್ಚುಲಿ ಎರಡು ಗಿಡಗಳಿದ್ದಾವೆ ನನ್ನ ಹತ್ತಿರ ಒಂದು ಫ್ರೆಂಡ್ಸ್ ಇದು ಕಾಕಡಾ ಮಲ್ಲಿಗೆ ಇನ್ನೊಂದು ದುಂಡು ಮಲ್ಲಿಗೆ ಅಂತ ಬರುತ್ತೆ ಅದೊಂದು ಅದು ಕೂಡ ಇದೆ ಅದು ಇವಾಗ ಹೂ ಬಿಟ್ಟಿಲ್ಲ ಆ್ಯಕ್ಚುಲಿ ಇದು ಕಾಕಡಾ ಮಲ್ಲಿಗೆ ಯಾವಾಗಲೂ ಯಾವಾಗಲೂ ನೋಡಿ ಹನ್ನೆರಡು ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೂಡ ಹೂ ಬಿಡುತ್ತೆ ಇದು ಮತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಕಾಕ ದುಂಡು ಮಲ್ಲಿಗೆ ಅಂತ ಹೇಳ್ತೀವಿ ನಾವು ಇದನ್ನು ಆ್ಯಕ್ಚುಲಿ ಇದು ಸೀಸನಲ್ಲಿ ಅಂದರೆ ಸ ಸ್ವಲ್ಪ ಚಳಿಗಾಲ ಇರುತ್ತೆ ನೋಡಿ ಆವಾಗ ಬಿಡುತ್ತೆ ಇನ್ನಿದ್ರೆ ಸೀಸನ್ ಸ್ಟಾರ್ಟ್ ಆಗುತ್ತೆ ನೋಡಿ ಹೂ ಬಿಡೋಕ್ಕೆ ಆದರೆ ಒಂದು ಎರಡು ಮೂರು ತಿಂಗಳವರೆಗೂ ಇದು ಹೂ ಬಿಡ್ತಾನೆ ಇರುತ್ತೆ ಜೊತೆಗೆ ತುಂಬ ಹೂಗಳು ಬಿಡುತ್ತೆ ಇದು ಜೊತೆಗೆ ಇದರ ಸ್ಮೆಲ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇವಾಗ ಅದನ್ನು ಅದನ್ನು ನಾನು ರೀಫಾಟ್ ಮಾಡ್ತಾ ಇದ್ದೀನಿ ಅಂದರೆ ಫಾಟ್ದಿಂದ ತೆಗೆದು ಅದನ್ನು ನೆಲಕ್ಕೆ ಹಚ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಗೊಬ್ಬರನ ಇದಕ್ಕೆ ಫಸ್ಟ್ ಇದ್ದೀನಿ ಆ್ಯಕ್ಚುಲಿ ಈ ಥರ ನಾವು ನೆಲಕ್ಕೆ ಸ್ವಲ್ಪ ಗೊಬ್ಬರ ಹಚ್ಚಿ ಆಮೇಲೆ ಗಿಡ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಮೊಟ್ಟೆ ಸಿಪ್ಪೆನೂ ಕೂಡ ಇದಕ್ಕೆ ಹಚ್ಬೋ ಹಾಕ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ಬೆಳ್ಕೊಳ್ಳುತ್ತೆ ಇವಾಗ ಗೊಬ್ಬರನ ಹಾಕಿ ಗಿಡನ ಹಚ್ಚಿ ಮತ್ತೆ ನಾವು ಮೇಲ್ಗಡೆ ಸ್ವಲ್ಪ ಗೊಬ್ಬರನ ಹಾಕ್ಬೋದು ಗಿಡ ಕೂಡ ತುಂಬಾ ಹೈಟಾಗಿ ಈ ಫಾಟಲ್ಲಿ ಅದಕ್ಕೆ ಹೂ ಬಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಮತ್ತು ನಾವು ಆರ್ಗ್ಯಾನಿಕ್ ಕಂಫೋಸ್ಟ್ ಎಲ್ಲ ಹಾಕ್ತಿದ್ವಿ ನೋಡಿ ಹಾಗಾಗಿ ಅದಕ್ಕೆ ಇರಲಿಲ್ಲ ಹೀಗಾಗಿ ಗಿಡ ದೊಡ್ದಾದಂಗೆ ಅದಕ್ಕೆ ಸ್ವಲ್ಪ ಗೊಬ್ಬರನೂ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಫಾಟ್ ಕೂಡ ತುಂಬ ಚಿಕ್ಕದಾಗಿತ್ತು ಇವಾಗ ಅದನ್ನು ತೆಗೆದ್ಬಿಟ್ಟು ನಾನು ನೆಲಕ್ಕೆ ಹಾಕ್ತಾ ಇದೀನಿ ನೋಡಿ ಫಾಟ್ದಿಂದ ನಾವು ತೆಗೆದುಬಿಟ್ಟು ತೆಗಿಬೇಕಾದ್ರೆ ಜ ಡೈರೆಕ್ಟಾಗಿ ಜೋರಾಗಿ ಕೆಳೋಕೆಲ್ಲ ಹೋಗಬಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಡಬೇಕು ಅಂದರೆ ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಆ ಟೈಮಲ್ಲಿ ಈ ಥರ ಒಂದು ಕುರುಪಿದಿಂದ ತೆಗೆದು ಎಲ್ಲ ಸೈಡ್ದಿಂದ ನಾವು ಲೂಸ್ ಮಾಡಬೇಕಾಗುತ್ತೆ ನಾವು ಡೈರೆಕ್ಟಾಗಿ ಗಿಡನ ಬೈ ಚಾನ್ಸ್ ಕಿತ್ತರೆ ಬೇರ್ ಹರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ ತಾಯಿ ಬೇರುವಂಥ ಒಂದು ಇರುತ್ತೆ ಹೋದರೆ ಅದು ಕಟ್ ಆದರೆ ಗಿಡ ಬೆಳೆಯಲ್ಲ ನಾವು ನೆಲಕ್ಕೆ ಹಚ್ಚಿದ್ರು ಕೂಡ ಗಿಡ ಉಳಿಯೋ ಚಾನ್ಸಸ್ ಇರೋಲ್ಲ ಮತ್ತು ಅದು ನೆಲಕ್ಕೆ ನಾವು ಸ್ವಲ್ಪ ಅದು ಹೊಂದ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡುತ್ತೆ ಇದೇ ಮಣ್ಣನ್ನು ನಾವು ಮಣ್ಣು ಆ ನೆಲದಲ್ಲಿ ಹಾಕ್ಬಿಟ್ಟು ಹಚ್ಚೋದ್ರಿಂದ ಅದಕ್ಕೇನು ಟೈಮಲ್ಲ ಏನು ಬೇಕಾಗೋದಿಲ್ಲ ಆಲ್ರೆಡಿ ನಾವು ಆ ಮಣ್ಣೆ ತೆಗೆದಿರೋದಿಲ್ಲ ಹಾಗಾಗಿ ಆಟೋಮೆಟಿಕ್ಕಾಗಿ ಗಿಡ ಒಂದು ಚೂರು ಕೂಡ ಡಲ್ಲ ಎಲ್ಲೂ ಆಗೋಲ್ಲ ಹಾಗಾಗಿ ನಾನು ಆ ಮಣ್ಣನ್ನು ತೆಗಿತಾಯಿಲ್ಲ ಡೈರೆಕ್ಟಾಗಿ ಫಾಟಲ್ಲಿರೋ ಎಲ್ಲ ಮಣ್ಣನ್ನು ಸೇರಿಸಿ ಗಿಡನ ಸೇರಿಸಿ ನಾನು ಹಾಕ್ತಾ ಇರೋದು ನಾವು ಗಿಡ ಹಾಕಬೇಕಾದ್ರೆ ಇರೋದನ್ನ ಇದೇ ಮೆಥಡ್ನ ಪ್ರೊಸೀಜರ್ನ ಫಾಲೋ ಮಾಡಬೇಕು ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು ನೀವು ನಾನು ಈಸಿಯಾಗಿ ಆರಾಮಾಗಿ ಮತ್ತು ತುಂಬ ಎಲ್ಲೂ ಕೂಡ ಬೇರ್ ಕಟ್ ಆಗದೆ ಇರೋ ಥರ ನಾನು ಕಟ್ ತೆಗಿತಾ ಇದ್ದೀನಿ ಆ್ಯಕ್ಚುಲಿ ಯಾಕಂದರೆ ಬೈ ಚಾನ್ಸ್ ನಾವು ಬೇರನ್ನು ಏನಾದರೂ ಡ್ಯಾಮೇಜ್ ಮಾಡಿದರೆ ಗಿಡ ಮತ್ತೆ ನೆಲಕ್ಕೆ ಅದು ಸ್ವಲ್ಪ ಟೈಮ್ ಹಿಡುತ್ತೆ ಅದು ಹೊಂದ್ಕೊಳ್ಳೋಕ್ಕೆ ಆ ಮನೆಗೆ ಹಾಗಾಗಿ ಇದೇ ಮನ ನಾವು ಅಲ್ಲಿ ಹಾಕಿಬಿಟ್ರೆ ಅದು ಈಸಿಯಾಗಿ ಹೊಂದ್ಕೊಳುತ್ತೆ ಈಗ ಆಲ್ರೆಡಿ ನೀವು ನೋಡ್ಬೋದು ನಾನು ಕೆಳಗಡೆ ಅದಕ್ಕೆ ಗೊಬ್ಬರನ ಹಾಕಿದ್ದೀನಿ ಆ್ಯಕ್ಚುಲಿ ಶಗಣಿ ಗೊಬ್ಬರನ ಹಾಕಿದ್ದೀನಿ ಮತ್ತು ಇದಕ್ಕೆ ಬೇರೆ ಯಾವುದು ಕಾಂಪೋಸ್ಟ್ ನಾವು ಹಾಕೋಲ್ಲ ಇಲ್ಲಿ ನೋಡ್ಬೋದು ನಾನು ಗಿಡನ ಹಾಕಿ ಮೇಲ್ಗಡೆಯೂ ಕೂಡ ಸ್ವಲ್ಪ ಗೊಬ್ಬರನ ಹಾಕಿದ್ದೀನಿ ಕೆಳಗಡೆನೂ ಕೂಡ ಗೊಬ್ಬರನ ಹಾಕಿದ್ದೀನಿ ಇವಾಗ ಇಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ವರ್ಷದಲ್ಲಿ ಅಥವಾ ಇನ್ನೇನು ಹೂ ಬಿಡುತ್ತೆ ನೋಡಿ ಇವಾಗ ಮಲಿ ಹೂವಿನ ಸೀಸನ್ಗೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ಆಯಿತು ತುಂಬಾ ಹೂ ಬಿಡುತ್ತೆ ಅದು ಜಾಸ್ತಿ ಬಿಡುತ್ತೆ ಈ ಥರ ನಾವು ಯಾಕೆ ಕೋಲನ್ನು ಹಾಕಿದ್ದೀವಿ ಅಂತಂದರೆ ಇಲ್ಲಿ ಹಾವು ಎಲ್ಲ ಬರಬಾರ್ದು ಅಂತ ಕೆಳಗಡೆ ನಾವು ಬೆಳೆಯೋಕ್ಕೆ ಅಷ್ಟೊಂದು ಏನು ಬಿಡೋಲ್ಲ ನೋಡಿ ಕೆಳಗಡೆ ಗುಂಪಾಗಿ ಕೂಡ ಇದನ್ನು ಹೂವಿನ ಗಿಡನ ಬೆಳೆಸ್ಬೋದು ಇಲ್ಲಾಂದರೆ ತುಂಬ ಹೈಟ್ ಕೂಡ ಮಾಡಿ ನಾವು ಬೆಳೆಸ್ಬೋದು ನಾವು ಕೆಳಗಡೆ ಗುಂಪಾಗಿ ಬೆಳೆಸಿದ್ರೆ ಏನಾಗುತ್ತೆ ಈ ಸ್ಮೆಲ್ಗೆ ಹಾವುಗಳು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೆಳಗಡೆ ಗುಂಪಾಗಿ ನಾವು ಬೆಳೆಸ್ತಾ ಇಲ್ಲ ಇದು ಮೇಲ್ಗಡೆನೇ ಅಂದರೆ ಮನೆ ಮೇಲ್ಗಡೆನೇ ಹೋಗಿ ತುಂಬ ಜಾಸ್ತಿ ಹಬ್ಕೊಳ್ಳಿ ಅಂತ ಹೇಳಿ ನಾವು ಮನೆ ಮೇಲ್ಗಡೆನೇ ಈ ಥರ ಕೋಲನ್ನ ಹಾಕಿದ್ದೀವಿ ಅದು ಆಟೋಮೆಟಿಕ್ಕಾಗಿ ಹೋಗಿ ಆ ಥರ ಹಬ್ಕೊಳ್ಳುತ್ತೆ ಮೇಲುಗಡೆ ಕೆಳಗಡೆ ಬೈ ಚಾನ್ಸ್ ನಮಗೆ ಇಲ್ಲ ಕೆಳಗಡೆ ಗುಂಪಾಗಿ ಬೆಳೀಲಿ ಅನ್ನೋದಾದರೆ ನಾವು ಮೇಲುಗಡೆ ಇರೋದು ಸ್ವಲ್ಪ ಇಷ್ಟ ನೋಡಿ ಇದನ್ನು ಕಟ್ ಮಾಡಬೇಕಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಕೆಳಗಡೆ ಹಬ್ಬತಾ ಹೋಗುತ್ತೆ ಇಲ್ಲಿ ನೋಡಿ ನೀವು ಇದು ಇದನ್ನು ಕೂಡ ಇದು ಕಾಕಡ ಮಲ್ಲಿಗೆ ಇದು ಸೂಪರ್ ಆಗಿರುತ್ತೆ ಹೂವು ಆ್ಯಕ್ಚುಲಿ ಇದು ಯಾಕೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಮಲ್ಲಿಗೆ ಹೂವಿನ ಗಿಡದಲ್ಲಿ ಅನೇಕ ವೆರೈಟಿಗಳಿದ್ದಾವೆ ನನ್ನ ಹತ್ರ ಇರೋದು ಎರಡೇ ವೆರೈಟಿ ಇದು ಕಾಕಡ ಮಲ್ಲಿಗೆ ನೋಡಿ ಮೂರು ದಿನ ಆದ್ರೂ ಕೂಡ ಹೂ ಬಾಡೋದೇ ಇಲ್ಲ ಮತ್ತು ಸ್ಮೆಲ್ ಜಾಸ್ತಿ ಇರಲ್ಲ ಮತ್ತು ದುಂಡು ಮಲ್ಲಿಗೆ ತುಂಬ ಸ್ಮೆಲ್ ಇರುತ್ತೆ ಮತ್ತು ಒಂದು ದಿನ ಮಾತ್ರ ಅದು ಫ್ರೆಶ್ ಆಗಿ ಹೂ ಇರುತ್ತೆ ಇದು ಮೂರು ದಿನ ಆದರೂ ಫ್ರೆಶ್ ಇರುತ್ತೆ ತಲೆಯಲ್ಲೆಲ್ಲ ನಾವು ಮುಡ್ಕೋಬೇಕು ಅಂದರೆ ಮೂರು ದಿನದವರೆಗೂ ಇದೇ ಥರ ಫ್ರೆಶ್ ಆಗಿ ಇರುತ್ತೆ ಜೊತೆಗೆ ಈ ಮಲ್ಲಿಗೆ ಸೀಸನ್ ಅನ್ನೋದಿಲ್ಲ ಈ ಹೂವಿಗೆ ಯಾವಾಗ ಬೇಕಾದರೂ ಹೂವಾಗುತ್ತೆ ಇದು ತುಂಬ ಸೆನ್ಸಿಟಿವ್ ಗಿಡ ಫ್ರೆಂಡ್ಸ್ ದುಂಡು ಮಲ್ಲಿಗೆ ನಾವು ಅದಕ್ಕೆ ಸ್ವಲ್ಪ ನೀರಿನ ಪ್ರಾಪ್ ಫ್ರೆಂಡ್ಸ್ ಮಲೆಯೂ ಗಿಡಕ್ಕೆ ಜಾಸ್ತಿ ನೀರು ಕೊಡೋ ಅಗತ್ಯ ಇರಲ್ಲ ನಾವು ನೆಲದಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡ್ರೂ ಏನಾಗಲ್ಲ ಫಾಟಲ್ಲಿ ಜಾಸ್ತಿ ಕೊಡೋ ಹಾಗಿಲ್ಲ ಫ್ರೆಂಡ್ಸ್ ಈ ಗಿಡದ ಇನ್ನೊಂದು ವಿಶೇಷ ಏನಂದರೆ ಇದರ ಎಲೆನ ನೀವು ಗಮನ ಗಮ ಗಮನಿಸ್ಬೋದು ಅದಕ್ಕೂ ಇದಕ್ಕೂ ವೆರೈಟಿ ಬೇರೆ ಬೇರೆ ಇರುತ್ತೆ ಅದು ಮಲೆಯೂ ಎಲೆ ಬೇರೆ ಇರುತ್ತೆ ಇದು ಸ್ವಲ್ ಸ್ವಲ್ಪ ತಿಳುವಾಗಿದೆ ಇದು ಸ್ವಲ್ಪ ನೋಡ್ಬೋದು ನೀವು ರಫ್ ಆಗಿದೆ ಜೊತೆಗೆ ಸ್ವಲ್ಪ ಎಲೆನೂ ಕೂಡ ರೌಂಡ್ ಆಕಾರದಲ್ಲಿ ಇದೆ ಸ್ವಲ್ಪ ಉದ್ದಿದೆ ಜೊತೆಗೆ ಕೆಳಗಡೆ ನೀವು ನೋಡ್ಬೋದು ಸ್ವಲ್ಪ ಗುಂಡದಾಗಿದೆ ಅಂದರೆ ತಿನ್ನುತ್ತೀವಲ್ಲ ಎಲೆ ಆ ಥರದ್ದು ಬರುತ್ತೆ ಇದು ಮತ್ತು ಇದ್ರಿ ಇದು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಹೈಟು ತುಂಬ ಬೇಗ ಬೆಳ್ಕೊಳುತ್ತೆ ಇದು ದುಂಡು ಮಲ್ಲಿಗೆ ಆ ಈ ಮಲ್ಲಿಗೆ ತುಂಬ ಬೇಗ ಬೆಳ್ಕೊಳ್ಳೋದಿಲ್ಲ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ ಈ ಥರ ಹೂಗಳು ಎಷ್ಟು ಚೆನ್ನಾಗಿ ಅರಗ್ ಇದಕ್ಕೆ ಟ ಹೂವು ಬಿಡೋಕ್ಕೆ ಸೀಸನ್ ಅಂತ ಏನಿರಲ್ಲ ಮತ್ತು ಈಸಿಯಾಗಿ ಈ ಹೂವನ್ನು ನಾವು ಕಟ್ಬೋದು ಫ್ರೆಂಡ್ಸ್ ತಲೆಯಲ್ಲೆಲ್ಲ ಹೂವಲ್ಲಿ ಕಟ್ಕೊಳ್ತೀವಿ ನೋಡಿ ತುಂಬ ಈಸಿಯಾಗಿ ಕಟ್ಬೋದು ದುಂಡು ಮಲ್ಲಿಗೆ ಸ್ವಲ್ಪ ಕಟ್ಟೋದು ಕಷ್ಟನೇ ಇದನ್ನು ಮೊಗ್ಗಿದ್ದಾಗಲೇ ನಾವು ಕಟ್ಟಬೇಕು ಆ್ಯಕ್ಚುಲಿ ಹೂ ಆದಾಗ ಕಟ್ಟೋದಕ್ಕಿಂತಲೂ ನಾನು ಸೆಗಣಿ ಗೊಬ್ಬರನ ಇದಕ್ಕೆ ಕೊಡ್ತೀನಿ ಬೇರೆ ಯಾವ ಕಾಂಪೋಸ್ಟ್ ಕೊಡೋಲ್ಲ ಇಲ್ಲ ಅಂತಂದರೆ ನೀರಿಗೆ ಸ್ವಲ್ಪ ಸೆಗಣಿನ ಹಾಕ್ಬಿಟ್ಟು ಅದನ್ನು ಲಿಕ್ವಿಡ್ ಮಾಡಿಬಿಟ್ಟು ಕೊಡ್ತೀನಿ ನಾನು ನೀವು ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಬೇರುಗಳಿಗೆ ಡೈರೆಕ್ಟಾಗಿ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಗಿಡಗಳು ಬೆಳೆಯೋ ಚಾನ್ಸಸ್ ಇರುತ್ತೆ ನಾವು ಗೊಬ್ಬರ ಕೊಡೋದ್ಕಿಂತ ಲಿಕ್ವಿಡ್ ಮಾಡಿ ಕೊಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್